ಹೆಸರು ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತ ಹೇಳಿ. ಈಗ ನಾನು ಹೊಸ ವರ್ಷದ ಫಲವನ್ನು ಹೇಳಬೇಕಂತ ಇದ್ದೇನೆ. ಇಂಗ್ಲಿಷ್ನಲ್ಲಿ 12 ರಾಶಿಗೆ ಅಪ್ಲೋಡ್ ಮಾಡಿರ್ತೇನೆ. ಈಗ ಮೀನ ರಾಶಿಗೆ 2018 ಹೇಗಿರುತ್ತೆ ಅಂತ ನೋಡೋಣ. 2018 ಜನವರಿ 2018 ಬೆಳಿಗ್ಗೆ 7:10 ಬೆಂಗಳೂರಿನಲ್ಲಿ ಸೂರ್ಯೋದಯ ಹೊತ್ತಿಗೆ ಮೃಗಶಿರ ಚರಣ 3 ನಕ್ಷತ್ರ ಇರ್ತದೆ. ಅದೇ 12 ಮಿಡ್ ನೈಟ್ ನಂತರ ಯಾವುದು 31 ಡಿಸೆಂಬರ್ 2017 ಮಿಡ್ ನೈಟ್ ನಂತರ ಮೃಗಶಿರ 2ನೇ ಪಾದ, ಅಂದರೆ ಮೃಗಶಿರ ನಕ್ಷತ್ರದ ಅಧಿಪತಿ ಕುಜ. ಕುಜ ಯಾರು? ಅಗ್ನಿತತ್ವದ ಗ್ರಹ. ಆಯ್ತಾ, ಅಗ್ನಿತತ್ವದ ಗ್ರಹ 2:53 ಇರ್ತಾನೆ. ಅದರ ನಂತರ ಯಾರು? ರಾಹು. ರಾಹು ಜಲತತ್ವ ಹಾಗೂ ಪೃಥ್ವಿತತ್ವ ಎರಡು ತತ್ವವನ್ನು ಅವನ ಇದು ಮಾಡ್ತಾನೆ. ಆಯ್ತಾ, ಆವಾಗ ಅಗ್ನಿತತ್ವದ ಗ್ರಹ ಕುಜನಾದ್ರಿಂದ ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಸಾಧ್ಯತೆ ಉಂಟು. ಒಂದು ರೀತಿಯಲ್ಲಿ ಯುದ್ಧದ ಸಿಚುವೇಶನ್ ಬರಬಹುದು, ಮತ್ತೆ ಪ್ರೈಸಸ್ ಆಫ್ ಇದು ಆಯಿಲ್ ಮತ್ತೆ ಪೆಟ್ರೋಲ್ ಜಾಸ್ತಿ ಆಗ್ಬಹುದು, ಡೀಸೆಲ್ ಓಕೆ ಎಲ್ಲ ಜಾಸ್ತಿ ಆಗ್ಬಹುದು. ಆಮೇಲೆ ರಾಜಕೀಯ ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ, ಒಂದು ರೀತಿಯಲ್ಲಿ ಫೈಟಿಂಗ್ ನಡೀಬಹುದು. ಆಯ್ತಾ, ಇದೆಲ್ಲ ಸಾಧ್ಯತೆ ಉಂಟು. ಯಾಕಂದ್ರೆ ಕುಜನೆ ಹಾಗೆ ಅಶಾಂತಿ ಎಲ್ಲೆಲ್ಲೂ ಬೆಂಕಿ ತರಿಸ್ಬಿಡ್ತಾನೆ. ಈಗ ಹೋಗ್ಲಿ, ನಾನೀಗ ಮೀನರಾಶಿ ಬಗ್ಗೆ ಹೇಳಲಿಕ್ಕಿದ್ದೇನೆ. ಮೀನರಾಶಿಗೆ ನಮ್ಮ ಹೊಸ ವರ್ಷದ ಕುಂಡಲಿ ಆಗಿರ್ತದೆ ನೋಡುವ. ನೀವು ಕುಂಡಲಿ ಹಾಕಿದಾಗ ಎರಡು ಬೆಂಗಳೂರಿನಲ್ಲಿ 7 ಕುಂಡಲಿ ಹಾಕಿದಾಗ ಮಿಥುನದಲ್ಲಿ ಚಂದ್ರ ಇದ್ದಾನೆ, ಕಟಕದಲ್ಲಿ ರಾಹು ಇದ್ದಾನೆ, ತುಲಾದಲ್ಲಿ ಗುರು ಮತ್ತೆ ಕುಜನಿದ್ದಾನೆ, ವೃಶ್ಚಿಕದಲ್ಲಿ ಬುಧನಿದ್ದಾನೆ, ಧನುರ್ಲಗ್ನದಲ್ಲಿ ಸೂರ್ಯ ಶನಿ ಮತ್ತೆ ಶುಕ್ರನಿದ್ದಾನೆ, ಆಮೇಲೆ ಮಕರದಲ್ಲಿ ಕೇತು ಇದ್ದಾನೆ. ಈಗ ಎಲ್ಲ ಪ್ಲಾನೆಟ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಶಿ ಅಂದ್ರೆ ಏನು? ಈಗ ಹೊಸ ವರ್ಷದ ಭವಿಷ್ಯ ಹೇಳುವುದೇ ನಾವು ಈ ಮೇಜರ್ ಪ್ಲಾನೆಟ್ಸ್ ಯಾವುದು? ಶನಿ, ಗುರು, ಆಮೇಲೆ ರಾಹು, ಕೇತು, ಶುಕ್ರ, ಇದೆಲ್ಲ ಮೇಜರ್ ಪ್ಲಾನೆಟ್ಸ್. ಆಯ್ತಾ, ಇವರು ಮತ್ತೆ ಉಳಿದವರೆಲ್ಲ ಎಲ್ಲ ಮೈನರ್, ಏನ್ ತೊಂದರೆ ಇಲ್ಲ. ಈ ಮೇಜರ್ ಪ್ಲಾನೆಟ್ಸ್ ಯಾವ್ದೀಗ ಇಲ್ಲಿ ನೋಡ, ಮೀನರಾಶಿಯವರಿಗೆ ನಾವು ಒಂದೊಂದೇ ಮನೆ ನೋಡ್ತಾ ಹೋದ್ರಲ್ಲಿ ಎರಡನೇ ಮನೆ ಯಾವ್ದು ಬರ್ತದೆ? ಮೇಷ ಬರ್ತದೆ. ಮೇಷ ಯಾವುದು? ಮೇಷ ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಆಮೇಲೆ ರೈಟ್ ಐ. ಓಕೆ, ಮೇಷ ಅಧಿಪತಿ ಯಾರು? ಕುಜ. ಎಲ್ಲಿದ್ದಾನೆ? ಅಷ್ಟಮದಲ್ಲಿದ್ದಾನೆ. ಕುಜ ಅಷ್ಟಮದಲ್ಲಿ ಇದ್ರೆ ಏನಂದ್ರೆ ನಿಮಗೆ ರೈಟ್ ಐನ ಪ್ರಾಬ್ಲಮ್ ಬರುವ ಸಾಧ್ಯತೆ ಉಂಟು, ಸ್ವಲ್ಪ ಕುಟುಂಬದಲ್ಲಿ ಕಿರಿಕಿರಿ ಆಗುವ ಸಾಧ್ಯತೆ ಉಂಟು. ಯಾಕಂದ್ರೆ ಅಷ್ಟಮದ ಕುಜ ಮೇಷವನ್ನು ನೋಡ್ತಾ ಇದ್ದಾರೆ. ಆಯ್ತಾ, ಆದ್ರೆ ಮೇಷದಿಂದ ಮುಂದೆ ಹೋಗ್ತಾ ನಾವು ಅಲ್ಲಿ ಹೆಚ್ಚು ದಿವಸ ಇರೋದಿಲ್ಲ, ಅವರೆಲ್ಲ 3 ಗೆಸ್ಟ್ಗಳು. ಆಯ್ತಾ, ಶುಕ್ರ, ಕುಜ, ಬುಧ ಇವರೆಲ್ಲ 45 ಮ್ಯಾಕ್ಸಿಮಮ್ 3 ಹೀಗೆ. ಆಯ್ತಾ, ಅದರಿಂದ ತೊಂದರೆ ಏನಿಲ್ಲ. ಆದ್ರೆ ಗುರು ಕೂಡ ನಿಮ್ಮ ಕುಟುಂಬ ಸ್ಥಾನ ನೋಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ಉಂಟು. ಇನ್ನು 3ನೇ ಮನೆ ನಿಮಗೆ ವೃಷಭ. ವೃಷಭದ ಅಧಿಪತಿ ಯಾರು? ಶುಕ್ರ. ಶುಕ್ರ ಎಲ್ಲಿದ್ದಾನೆ? ದಶಮದಲ್ಲಿದ್ದಾನೆ. ಅಂದ್ರೆ ನಿಮಗೆ ಒಂದು ರೀತಿಯಲ್ಲಿ ಕಮ್ಯುನಿಕೇಶನ್ ಎಲ್ಲ, ರೈಟಿಂಗ್ ಕಮ್ಯುನಿಕೇಶನ್ಸ್ ಎಲ್ಲ ಬಹಳ ಒಂದು ರೀತಿಯಲ್ಲಿ ಕವಿತ್ವ ನಿಮ್ಮಲ್ಲಿ ಬಂದ್ಬಿಡುತ್ತೆ. 4ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಅಂದ್ರೆ ನಿಮಗೆ ಕುಟುಂಬ ಸ್ಥಾನದಲ್ಲಿ ಅಂದ್ರೆ ಸಾರಿ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಸ್, ಆಮೇಲೆ ಇದರಲ್ಲಿ ಯಾವುದು ಮದರ್ ರಿಲೇಟೆಡ್, ಆಮೇಲೆ ಪಬ್ಲಿಕ್ ರಿಲೇಟೆಡ್ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತದೆ. ಯಾಕಂದ್ರೆ ಚಂದ್ರ ಪಂಚಮದಲ್ಲಿ ಯಾರು? ಪಂಚಮದಲ್ಲಿ ರಾಹು ಇದ್ದಾರೆ. ಪಂಚಮ ಸ್ಥಾನ ಪೂರ್ವ ಪುಣ್ಯಸ್ಥಾನ, ಅಂದ್ರೆ ಪೂರ್ವ ಪುಣ್ಯಸ್ಥಾನದಲ್ಲಿ ರಾಹು ಇದ್ಮೇಲೆ ಅಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಭಯಂಕರ ಆಕ್ಟಿವಿಟಿ ನಡೀತದೆ. ಅಂದ್ರೆ ಮಕ್ಕಳ ಎಜುಕೇಶನ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ರಾಹು ಒಳ್ಳೆ ರೀತಿಯಲ್ಲಿ ದೊಡ್ಡದರಲ್ಲಿ ಅಂದ್ರೆ ಒಂದು ಹೆಸರು ಗೆಸರು ತಂದು ಕೊಟ್ಟ. ಅವನು ಈಗ ಪ್ರೈಮರಿ ಸ್ಟ್ಯಾಂಡರ್ಡ್ ಇದ್ರೆ ಅದರಲ್ಲಿ ಅವಾರ್ಡ್ ಗಿವಾರ್ಡ್ ಬಂದ ಹೆಸರು ಬರ್ತದೆ. ಇನ್ನು 7ನೇ ಮನೆ ಯಾವುದು? ಬುಧ. ಯಾವುದು? ಬುಧನ ರಾಶಿ ಕನ್ಯಾ. ಕನ್ಯಾ ರಾಶಿ 7ನೇ ಮನೆ ಅಧಿಪತಿಯಲ್ಲಿ ಭಾಗ್ಯದಲ್ಲಿದ್ದಾನೆ ಅಂದ್ರೆ ಏನು? ಗಂಡನಿಂದ ಭಾಗ್ಯ. ಆಮೇಲೆ ಗುರು ಮತ್ತೆ ಕುಜ ಎಲ್ಲಿದ್ದಾನೆ? ಅಷ್ಟಮದಲ್ಲಿದ್ದಾನೆ. ಗುರು ಆಲ್ರೆಡಿ ಹೇಳಿದ್ದೇನೆ, ಆದ್ರೆ ಗುರುವಿನ ದೃಷ್ಟಿ ಪಂಚಮ ದೃಷ್ಟಿ ನಿಮ್ಮ ಕುಂಭದ ಮೇಲೆ ಬಿತ್ತು. ಆಯ್ತಾ, ಕುಂಭದ ಮೇಲೆ ಬಿದ್ದು ಇಲ್ಲಿ ಶನಿ ಕೂಡ ಧನುರಲ್ಲಿ ನೋಡಿ 3ನೇ ಮನೆ ನೋಡ್ತಾ ಇದ್ದಾನೆ. ಅಂದ್ರೆ ಅಪ್ಟು ಅಕ್ಟೋಬರ್ 25 ತೊಂದರೆ ಇಲ್ಲ. ಆಫ್ಟರ್ 25 ಅಕ್ಟೋಬರ್ ಶನಿ ಮತ್ತೆ ಧನುರಿಗೆ ಬರ್ತಾನೆ, ಗೋಚಾರ ಶನಿ. ಶನಿಯ 3ನೇ ದೃಷ್ಟಿ ಕುಂಭದ ಮೇಲೆ ಬಿದ್ದಿರುವಾಗ ಮೀನರಾಶಿಯವರಿಗೆ 12ನೇ ಮನೆ ಅದು. ಅಂದ್ರೆ
ನೀವು ಇರುವಂತಹ ಕೆಲಸ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಗುರುವಿನ ದೃಷ್ಟಿ ಉಂಟಲ್ಲ ಅಂದರೆ ಹೋದ ಕೆಲಸ ಸಿಗ್ಲಿಕ್ಕುಂಟು, ಅದನ್ನೇ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಗುರುವಿನ ಏಳನೇ ದೃಷ್ಟಿ ನಿಮ್ಮ ಎರಡನೇ ಕುಟುಂಬ ಸ್ಥಾನಕ್ಕೆ ಬಿತ್ತು, ಅಂದರೆ ಏನು ಧನಕ್ಕೇನು ತೊಂದರೆ ಇಲ್ಲ. ಗುರುವಿನ ಒಂಬತ್ತನೇ ದೃಷ್ಟಿ ಮಿತ್ರದ ಮೇಲೆ ಬಿತ್ತು, ನಿಮ್ಮ ನಾಲ್ಕನೇ ಮನೆ ಮೇಲೆ ಬಿತ್ತು, ಅಂದರೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಮನೆ ಬಗ್ಗೆ ನೀವು ಅಥವಾ ಪ್ರಾಪರ್ಟಿ ಬಗ್ಗೆ ನೀವು ಏನು ಯೋಜನೆ ಮಾಡ್ತಾ ಇರ್ತೀರಾ ಅಂತ ಬಂದ್ಬಿಡ್ತು. ಆಯ್ತಾ, ಇದಿಷ್ಟು ಗುರು. ಶನಿ ದೃಷ್ಟಿ, ಶನಿ ಮೂರನೇ ದೃಷ್ಟಿ ಹೇಳಿದ್ದೇನೆ ಕುಂಭ. ಶನಿಯ ಏಳನೇ ದೃಷ್ಟಿ ಮಿಥುನ ಮೇಲೆ, ಅಂದರೆ ಅಲ್ಲಿ ನಾಲ್ಕನೇ ಮನೆ ಯಾವುದು ಸುಖಸ್ಥಾನ, ಸುಖಕ್ಕೇನೋ ಸ್ವಲ್ಪ ಮಟ್ಟಿಗೆ ಒಂದು ಕೂತು ತಂದಿರ್ತಾನೆ. ಆಯ್ತಾ, ಶನಿ ಹತ್ತನೇ ದೃಷ್ಟಿಯಲ್ಲಿ ಹೋಯ್ತು, ಏಳನೇ ಮನೆಗೆ ಹೋಯ್ತು, ಅಂದರೆ ಸ್ಪೌಸ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಆಗುವ ಸಾಧ್ಯತೆ ಉಂಟು. ಆದರೆ ನೀವು ಶನಿಯನ್ನು ನಂಬಿದ ಪಕ್ಷದಲ್ಲಿ ನೀವು ಪ್ರತಿ ಶನಿವಾರ ನವಗ್ರಹ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಕರಿ ಬಟ್ಟೆ ಕರಿ ಎಳ್ಳು ಹಾಕ್ತಾ ಬಂದಿದ್ದ ಪಕ್ಷದಲ್ಲಿ ನಿಮಗೆ ಶನಿ ಏನು ಮಾಡುವುದಿಲ್ಲ. ಹನುಮಂತನ ನೀವು ಇದನ್ನು ನೋಡಿದ ಪಕ್ಷದಲ್ಲಿ ನಿಮಗೆ ಶನಿ ಏನು ಮಾಡುವುದಿಲ್ಲ. ಅಥವಾ ಕಾಳಿ ಮಾತಾ ಅಥವಾ ದುರ್ಗ ಕಾತ್ಯಾಯಿನಿ ಮಂದಿರಕ್ಕೆ ಹೋಗಿ ನೀವು ನಂಬಿದಲ್ಲಿ ನಿಮಗೂ ಏನೂ ಮಾಡಲಿಕ್ಕಿಲ್ಲ, ಅಂದರೆ ಯಾವುದು ಕಷ್ಟ ಬಂದರೂ ಕೂಡ ಅದು ಪರಿಹಾರ ಉಂಟು ಅಂತ ಹೇಳ್ತಾರೆ. ಇದಿಷ್ಟು ರಾವಣ ದೃಷ್ಟಿಯಲ್ಲಿ, ರಾವಣ ದೃಷ್ಟಿ ನಿಮ್ಮ ಮೀನದ ಮೇಲೆ ಬಿತ್ತು, ಅಂದರೆ ನೀವು ಒಂದು ರೀತಿಯಲ್ಲಿ ಹೆಕ್ಟಿಕ್ ಪರ್ಸನಾಲಿಟಿ ನಿಮ್ಮದು. ಈ ವರ್ಷ ಆ ರಾಹು 12 ತಿಂಗಳು ಇರ್ತಾನೆ, 6 ತಿಂಗಳು ಕಳೆದು ಹೋಯ್ತು, ಇನ್ನೊಂದು ವರ್ಷ ಇರ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಖರ್ಚೋ ಖರ್ಚು, ಖರ್ಚಿಗೊಂದು ಮಿತಿ ಇಲ್ಲ, ಆ ಥರ ಬಂದ್ಬಿಡುತ್ತೆ. ರಾವಣ ಒಂಬತ್ತನೇ ದೃಷ್ಟಿಯಲ್ಲೂ ನಿಮ್ಮ ಭಾಗ್ಯಸ್ಥಾನ, ಅಂದರೆ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಬಿತ್ತು, ವೃಶ್ಚಿಕದ ಮೇಲೆ ಬಿತ್ತು. ಅಂದರೆ ಭಾಗ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ದೊಡ್ಡ ಥರದ ಎಕ್ಸ್ಪಾನ್ಷನ್ ಏನೋ ಒಂದು ಬರುವ ಸಾಧ್ಯತೆ ಉಂಟು ಅಂತ. ಇಷ್ಟು ವಾರ್ಷಿಕ ಇದು. ಆಮೇಲೆ ನಿಮಗೆ 11-12 ಮನೆ ಹೇಳಿದ್ದೇನೆ. ಓಕೆ, ಲಾಭದ ಮನೆಯಲ್ಲಿ ಕೇತು ಕೂತಿದ್ದಾನೆ. ಕೇತು ನೋಡಿ, ವಿನಾಯಕನ ಪೂಜೆ ಮಾಡಿದರೆ ಕೇತು ಏನು ಮಾಡಲಿಕ್ಕಿಲ್ಲ. ಓಕೆ, ಕೇತು ವಿನಾಯಕನಿಗೆ ಬಹಳ ನಂಟುಂಟು. ಕೇತು ಒಂದು ವರ್ಷ ಅಲ್ಲಿ 11 ಇರ್ತಾನೆ. ಆಯ್ತಾ, 11 ಇರುವಾಗ ಕುಜಾವತ್ ಕೇತು ಅಂತ, ಅಂದ್ರೆ ಕೇತು 11 ಇರುವಾಗ ಕುಜನಾಗಿ ಕೆಲಸ ಮಾಡ್ತಾನೆ ಅಂತ ಅರ್ಥ. ಆಯ್ತಾ, ಇದು ಒಟ್ಟಾರೆ 2018 ಪ್ರೊಡಕ್ಷನ್ ಇವರಿಗೆ, ಮೀನರಾಶಿಯವರಿಗೆ. ಇದಷ್ಟನ್ನು ಹೇಳಿ ನಿಲ್ಲಿಸ್ತೇನೆ. ನಮಸ್ಕಾರ.